ಹಾಯ್ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಇವತ್ತು ಒಂದು ಸಣ್ಣ ಅಪ್ಡೇಟ್ ಇದೆ. ಇದು ರಾಬರ್ಟ್ ಸಿನಿಮಾದ ರಿಲೀಸ್ನ ಬಗ್ಗೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ಒಂದು ವಿಚಾರ ತುಂಬ ಖುಷಿ ಕೊಡಬಹುದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಮೊದಲ ಬಾರಿಗೆ ಯಾರಾದರೂ ದರ್ಶನ್ ಅಭಿಮಾನಿಗಳು ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ರಾಬರ್ಟ್ ಸಿನಿಮಾದ ಕಂಪ್ಲೀಟ್ ಅಪ್ಡೇಟ್ಗಾಗಿ ನಮ್ಮ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಜೊತೆಗೆ ವಿಷಯ ಏನು ಅಂತ ನೋಡೋದಾದರೆ, ಈ ಹಿಂದೆ ಏಪ್ರಿಲ್ 9ಕ್ಕೆ ಇರ್ಬೋದು ಅಥವಾ ಮೇ 1ಕ್ಕೆ ಇರ್ಬೋದು, ಇವೆಲ್ಲ ಒಂಥರ ಸ್ಪೆಷಲ್ ದಿನ ಆಗಿತ್ತು. ಹಾಗಾಗಿ ಆ ದಿನ ರಾಬರ್ಟ್ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಗಾಂಧಿನಗರದಲ್ಲಿ ಸುದ್ದಿ ಇತ್ತು. ಸಿನಿಮಾ ತಂಡ ಕೂಡ ಅದಕ್ಕೆ ಒಪ್ಕೊಂಡಿತ್ತು. ಆದರೆ ಲಾಕ್ಡೌನ್ ಎಫೆಕ್ಟಿಂದಾಗಿ ಈ ದಿನ ರಿಲೀಸ್ ಮಾಡೋಕ್ಕೆ ಆಗಿಲ್ಲ. ಹಾಗಾದರೆ ರಾಬರ್ಟ್ ಸಿನಿಮಾ ಯಾವಾಗ ರಿಲೀಸ್ ಆಗಬಹುದು? ಈ ಬಗ್ಗೆ ದರ್ಶನ್ ರವರ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಇದೆ. ಅಂದರೆ ತುಂಬ ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇವತ್ತಿನ ಒಂದು ಅಪ್ಡೇಟ್ನ ಪ್ರಕಾರ ರಾಬರ್ಟ್ ಸಿನಿಮಾವನ್ನು ಆಗಸ್ಟ್ 15ಕ್ಕೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಕೆಲವೊಂದು ಮೂಲಗಳು ತಿಳಿಸಿವೆ. ಆದರೆ ಚಿತ್ರತಂಡ ಯಾವುದೇ ಮಾಹಿತಿಯನ್ನು ಇದುವರೆಗೂ ಕೂಡ ಹೊರಗಡೆ ಬಿಟ್ಟಿಲ್ಲ. ಇದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ, ಆಗಸ್ಟ್ 15 ಶನಿವಾರ ಬರುತ್ತೆ. ಆಗಸ್ಟ್ 15 ಶನಿವಾರ, ಈ ಒಂದು ದಿನ ಶನಿವಾರ ರಿಲೀಸ್ ಮಾಡ್ತಾರಾ ಸಿನಿಮಾನ ಅನ್ನುವಂತಹ ಒಂದು ಡೌಟ್ ಕೂಡ ಇದೆ. ಆದರೆ ಆಗಸ್ಟ್ 14ಕ್ಕೆ ರಿಲೀಸ್ ಮಾಡಿದರೆ ಅದು ಶುಕ್ರವಾರ ಆಗಿರುತ್ತೆ. ಸೊ ಆಗಸ್ಟ್ 14ಕ್ಕೂ ಕೂಡ ಈ ಸಿನಿಮಾವನ್ನು ರಿಲೀಸ್ ಮಾಡಬಹುದೇನೋ ಅಂತ ಒಂದು ಊಹೆಯನ್ನು ಮಾಡಬಹುದಾಗಿದೆ. ಇನ್ನು ಈ ಸಿನಿಮಾದ 3 ಹಾಡುಗಳು ಈಗಾಗಲೇ ಬಿಡುಗಡೆಯಾಗಿದೆ. ಅಭಿಮಾನಿಗಳು ತುಂಬ ಕಾಯ್ತಾ ಇರೋದು ಈ ಸಿನಿಮಾದ ಟ್ರೈಲರ್ಗೆ. ಸೊ ಇನ್ನೂ 2-2.5 ತಿಂಗಳು ಇರೋದ್ರಿಂದ ಬಹುಶಃ ಇನ್ನೊಂದು ತಿಂಗಳಲ್ಲಿ ಈ ಸಿನಿಮಾದ ಟ್ರೈಲರನ್ನು ಕೂಡ ರಾಬರ್ಟ್ ಚಿತ್ರದ ಅಭಿಮಾನಿಗಳಿರ್ಬೋದು ಅಥವಾ ದರ್ಶನ್ ರವರ ಅಭಿಮಾನಿಗಳಿರ್ಬೋದು ಅವರೆಲ್ಲರೂ ಕೂಡ ನೋಡಬಹುದೇನೋ ಅಂತ ನನಗನ್ಸುತ್ತೆ. ಸೊ ನಿಮಗೇನನ್ಸುತ್ತೆ? ಎಷ್ಟು ದಿನ ಇನ್ನೂ ಕಾಯಬೇಕಾಗಬಹುದು ಅಥವಾ ಈ ಸಿನಿಮಾ ಆಗಸ್ಟ್ 14ಕ್ಕೆ ಅಥವಾ 15ಕ್ಕೆ ಬಿಡುಗಡೆ ಆಗಬಹುದಾ ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ ಇರ್ಬೋದು ಅಥವಾ ಸಮಾಜದ ವಿಚಾರಗಳಿರ್ಬೋದು, ಇವೆಲ್ಲವನ್ನು ನೀವು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನೋಡೋದು ಮಾತ್ರ ಅಲ್ಲ, ನಮ್ಮ ವೆಬ್ಸೈಟಲ್ಲೂ ಕೂಡ ವಿಸಿಟ್ ಮಾಡ್ಬೋದು. heggaddesmachar.com ಅಂತ ವೆಬ್ಸೈಟ್ ಇದೆ. ಅಲ್ಲೂ ಕೂಡ ಕೆಲವೊಂದು ವಿಚಾರಗಳು ಪ್ರತಿದಿನ ನಿಮಗೆ ನ್ಯೂಸ್ ಅಪ್ಡೇಟ್ ಮೂಲಕ ಸಿಗುತ್ತೆ. ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಮ್ಮ ನ್ಯೂಸ್ಗಳನ್ನು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ದರ್ಶನ್ ರವರ ಅಭಿಮಾನಿಗಳು ಈಗಾಗಲೇ ಸಾಕಷ್ಟು ಕುತೂಹಲದಿಂದ ಕಾಯ್ತಿರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನನಗೆ ಅನಿಸೋದು ಸ್ಪೆಷಲ್ ಆಗಿರುತ್ತೆ ಈ ದಿನ. ಆಗಸ್ಟ್ 15ಕ್ಕೆ ಈ ಸಿನಿಮಾ ಏನಾದರೂ ರಿಲೀಸ್ ಆದರೆ ನಿಜವಾಗಿಯೂ ಸ್ಪೆಷಲ್ ಆಗಿರುತ್ತೆ. ನಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಉತ್ಸವ ಇರುವಂಥದ್ದು, ಸ್ವಾತಂತ್ರ್ಯ ದಿನಾಚರಣೆಯ ದಿನ ಈ ಸಿನಿಮಾ ರಿಲೀಸ್ ಆದರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಆ ದಿನನೇ ರಿಲೀಸ್ ಆಗಲಿ ಅನ್ನುವ ಒಂದು ಆಶಯದೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.